ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ತುಂಬ ಜನ ಕೇಳ್ತಿದ್ರು, ಸರ್ ಕೆಲವು ಟಾಪಿಕ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಇವತ್ತು ಸಹ ಟ್ರಾನ್ಸ್ಕ್ರಿಪ್ಷನ್ ಅಂತ 12th ಸ್ಟ್ಯಾಂಡರ್ಡ್ NCERTಯಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಂತ ಭಾಳಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು. ಸೊ ಆ ಕಾರಣಕ್ಕೆ ಇವತ್ತೊಂದು ಟ್ರಾನ್ಸ್ಕ್ರಿಪ್ಷನ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಬೋರ್ಡ್ ಎಕ್ಸಾಮ್ ಹೇಗೆ ಬರೀಬೇಕು, ನೀಟ್ಗೆ ಹೆಂಗೆ ಬರೀಬೇಕು, ಎಂಟ್ರೆನ್ಸಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ, ಗ್ಯಾರಂಟಿ ಎಕ್ಸ್ಪೆಕ್ಟೆಡು, ಇದನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ತಾವು ಇಷ್ಟಪಟ್ಟರೆ ಮತ್ತಷ್ಟು ಟಾಪಿಕ್ಸ್ ಬೇಕು ಅಂದರೆ ನಾನು ಖಂಡಿತವಾಗೂ ಟೀಚ್ ಮಾಡ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್. ಮೊದಲನೇದು ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ. ಸರ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು ಸರ್, ಇದು ಯಾಕೆ ನಡೆಯುತ್ತೆ, ನಡೆಯೋ ಉದ್ದೇಶ ಏನು, ಎಲ್ಲಿ ನಡೆಯುತ್ತೆ, ಇದಕ್ಕೆ ಗೊತ್ತಿರಬೇಕು. ನೋಡಿ, ಪ್ರತಿ ಸೆಲ್ಲಲ್ಲೂ ಇದನ್ನೊಂದು ಸೆಲ್ ಅಂತ ಅಂದ್ಕೊಳ್ಳೋಣ. ಈ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ, ನ್ಯೂಕ್ಲಿಯಸ್ ಅಂತ ಇರುತ್ತೆ. ಈ ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ, DNA ಇರುತ್ತೆ. ಈ ಸೈಟೋಪ್ಲಾಸಮ್ ಒಳಗಡೆ ನಿಯರ್ಲಿ 20 ಅಮೈನೋ ಆ್ಯಸಿಡ್ಸ್ ಇರುತ್ತೆ. ಈಗ ಈ ಸೈಟೋಪ್ಲಾಸಮಲ್ಲಿ ಅಮೈನೋ ಆ್ಯಸಿಡ್ಸ್ ಇದೆ. ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, ನಾಲ್ಕನೇದು ಯಾವುದು, 5ನೇ ಅಮೈನೋ ಆ್ಯಸಿಡ್ ಯಾವುದು ಬರಬೇಕು ಅಂತ ಡಿಸೈಡ್ ಮಾಡೋದು ಈ DNA ಎಲ್ಲಿದೆ, ನ್ಯೂಕ್ಲಿಯಸ್ ಒಳಗಡೆ ಇದೆ. ಅಮೈನೋ ಆ್ಯಸಿಡ್ಸ್ ಎಲ್ಲಿದೆ, ಸೈಟೋಪ್ಲಾಸಮ್ ಒಳಗಡೆ ಇದೆ. ಈ DNA ಸೈಟೋಪ್ಲಾಸಮ್ಗೆ ಬರೋಕ್ಕಾಗಲ್ಲ. ಆದರೆ ಈ ಸೈಟೋಪ್ಲಾಸಮಲ್ಲಿರೋ ಅಮೈನೋ ಆ್ಯಸಿಡ್ಸು ಫಸ್ಟ್ ಯಾವುದು ಜಾಯಿನ್ ಆಗಬೇಕು, ನೆಕ್ಸ್ಟ್ ಯಾವುದಾಗಬೇಕು ಅಂತ ಡಿಸೈಡ್ ಮಾಡೋದೇ DNA. ಹಾಗಾದರೆ DNA ಹತ್ರ ಇನ್ಫಾರ್ಮೇಷನ್ ಇದೆ ಅಲ್ವಾ, ಮೊದಲು ಯಾವುದು ಬರಬೇಕು, ಸೆಕೆಂಡ್ ಯಾವುದು ಬರಬೇಕು ಅಂತ. ಆ ಇನ್ಫಾರ್ಮೇಷನ್ನ ಹೆಂಗೆ ಹೇಳುತ್ತೆ, ಅದೇನು ಮಾಡುತ್ತೆ, ಒಂದು RNAನ ಪ್ರೊಡ್ಯೂಸ್ ಮಾಡುತ್ತೆ. RNAನ ಪ್ರೊಡ್ಯೂಸ್ ಮಾಡಿ DNAಲಿರೋ ಮೆಸೇಜ್ನ RNA ಕೊಡುತ್ತೆ. ಆ RNA ಮೆಸೇಜ್ ಎತ್ಕೊಂಡೋಗಿ ಸೈಟೋಪ್ಲಾಸಮಕ್ಕೆ ಕೊಡುತ್ತೆ. ಆವಾಗ ಆ ಮೆಸೇಜ್ ಪ್ರಕಾರ ಅಮೈನೋ ಆ್ಯಸಿಡ್ಸ್ ಜೋಡಣೆ ಆಗುತ್ತೆ. ಇದೇ ಟ್ರಾನ್ಸ್ಕ್ರಿಪ್ಷನ್. ಹಾಗಾದರೆ DNA RNAಗೆ ತನ್ನ ಮಾಹಿತಿಯನ್ನು, ಮೆಸೇಜನ್ನು ಕೊಡುತ್ತಲ್ವಾ, ಅದನ್ನೇ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಬೋರ್ಡ್ ಎಕ್ಸಾಮ್ ಬಂದಾಗ ಇದನ್ನ ಹೆಂಗೆ ಬರೀಬೇಕು, ಎಂಟ್ರೆನ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಇದು ಗೊತ್ತಿರಬೇಕು. ಈ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ನಾನು ಹೇಳಿದೆ. DNA ಡಬಲ್ ಸ್ಟ್ರ್ಯಾಂಡಿಂದ ಆಗಿರುತ್ತೆ, DNA ಡಬಲ್ ಸ್ಟ್ರ್ಯಾಂಡಿಂದ ಆಗಿರುತ್ತೆ, 2 ಸ್ಟ್ರ್ಯಾಂಡಿಂದ ಆಗಿರುತ್ತೆ DNA. ಈಗ ನೋಡಿ, DNA 2 ಸ್ಟ್ರ್ಯಾಂಡಿಂದ ಆಗಿರುತ್ತೆ. ಇದೊಂದು ಸ್ಟ್ರ್ಯಾಂಡು, ಇದೊಂದು ಸ್ಟ್ರ್ಯಾಂಡು, 2 DNA ಸ್ಟ್ರ್ಯಾಂಡ್ಸಿಂದ ಆಗಿರುತ್ತೆ. ಈ DNA ಸ್ಟ್ರ್ಯಾಂಡನ್ನ ನಾವು ಸೆನ್ಸ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. ಸೆನ್ಸ್ ಸ್ಟ್ರ್ಯಾಂಡ್. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಭಾಳಷ್ಟು ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊತಾರೆ. ಒಂದು ಸೆನ್ಸ್ ಸ್ಟ್ರ್ಯಾಂಡು, ಇನ್ನೊಂದು ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡು. ಒಂದು ಸೆನ್ಸ್ ಸ್ಟ್ರ್ಯಾಂಡು, ಇನ್ನೊಂದು ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡು. ಒಂದು ಸೆನ್ಸ್ ಸ್ಟ್ರ್ಯಾಂಡು, ಇನ್ನೊಂದು ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡು, 2 ಸ್ಟ್ರ್ಯಾಂಡ್ ಇರುತ್ತೆ. ಸರ್ ಇದೇನು ಕೆಲಸ ಮಾಡುತ್ತೆ ಸರ್? ಈಗ ಈ DNA 2 ಸ್ಟ್ರ್ಯಾಂಡ್ಸಿಂದ ಆಗಿದೆ. ಇವಾಗ ಹೊಸ RNA ಬರಬೇಕು. ಈ ಹೊಸ RNA mRNA ಹಿಂಗೆ ಬರಬೇಕು, ಹೊಸ mRNA ಹಿಂಗೆ ಬರಬೇಕು. ಈ mRNAನ ಪ್ರೊಡ್ಯೂಸ್ ಮಾಡೋದು ಯಾರು ಗೊತ್ತಾ? ಈ ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡ್. ಹುಷಾರು, ಹೊಸ mRNAನ ಪ್ರೊಡ್ಯೂಸ್ ಮಾಡೋದು ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡು, ಸೆನ್ಸ್ ಸ್ಟ್ರ್ಯಾಂಡ್ ಅಲ್ಲ. ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡು ಹೊಸ mRNAನ ಪ್ರೊಡ್ಯೂಸ್ ಮಾಡುತ್ತೆ. ಈ ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡ್ಗೆ ಇನ್ನೊಂದು ಹೆಸರೇ ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಅಂತ ಕರಿತೀವಿ. ಈ ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡ್ಗೆ ಇನ್ನೊಂದು ಹೆಸರೇ ಟೆಂಪ್ಲೇಟ್ ಸ್ಟ್ರ್ಯಾಂಡ್. ಈ ಸೆನ್ಸ್ ಸ್ಟ್ರ್ಯಾಂಡ್ಗೆ ಇನ್ನೊಂದು ಹೆಸರೇ ಕೋಡಿಂಗ್ ಸ್ಟ್ರ್ಯಾಂಡ್. ನಿಮಗೆ ಮತ್ತೆ ಹೇಳ್ತೀನಿ, ಸರ್ ಮತ್ತೆ ಯಾಕೆ ಸರ್ ಸೆನ್ಸ್ ಅಂತ ಕರೀತಾರೆ? ಭಾಳಷ್ಟು ಜನ ಓ ಸೆನ್ಸ್ ಅಂತಿದೆ ಅದಕ್ಕೆ ಇದು ನೋ. ಹೊಸ mRNAನ ಪ್ರೊಡ್ಯೂಸ್ ಮಾಡೋದು ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡು. ಈ ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡ್ಗೆ ಇನ್ನೊಂದು ಹೆಸರೇ ಟೆಂಪ್ಲೇಟ್ ಸ್ಟ್ರ್ಯಾಂಡು. ಆ ಕಡೆ ಇರೋದು ಸೆನ್ಸ್ ಸ್ಟ್ರ್ಯಾಂಡು, ಅದಕ್ಕೆ ಇನ್ನೊಂದು ಹೆಸರೇ ಕೋಡಿಂಗ್ ಸ್ಟ್ರ್ಯಾಂಡು. ಇವಾಗ ನಿಮಗೆ ಇದು ಬೇಸಿಕ್ ಅರ್ಥ ಆಯಿತು. 2 ಸ್ಟ್ರ್ಯಾಂಡ್ ಇದೆ, ಒಂದು ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡು, ಅದಕ್ಕೆ ಇನ್ನೊಂದು ಹೆಸರೇ ಟೆಂಪ್ಲೇಟ್ ಸ್ಟ್ರ್ಯಾಂಡು, ಅದು ಹೊಸ mRNAನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಸೆನ್ಸ್ ಸ್ಟ್ರ್ಯಾಂಡು, ಅದಕ್ಕೆ ಇನ್ನೊಂದು ಹೆಸರೇ ಕೋಡಿಂಗ್ ಸ್ಟ್ರ್ಯಾಂಡ್. ಇವಾಗ ನಿಮಗೆ ಇದು ಅರ್ಥ ಆಯಿತು. ಈಗ ಈ ಹೊಸ mRNA ಹೆಂಗೆ ಬರುತ್ತೆ? ಈ ಹೊಸ mRNA ಬೇಕು ಅಂದರೆ ರೈಬೋನ್ಯೂಕ್ಲಿಯೋಟೈಡ್ಸ್ ಬರಬೇಕು. ರೈಬೋನ್ಯೂಕ್ಲಿಯೋಟೈಡ್ಸ್ ಬಂದು ಹಿಂಗೆ ಅಸೆಂಬಲ್ ಆದರೆ ಹೊಸ mRNA ಬರುತ್ತೆ. ಏನು ರೈಬೋನ್ಯೂಕ್ಲಿಯೋಟೈಡ್ಸ್ ಬಂದ್ಬಿಡುತ್ತಾ ಕರೆದ್ರೆ? ಬರಲ್ಲ. ದೇರ್ ಶುಡ್ ಬಿ ಎ ಮೆಕ್ಯಾನಿಸಮ್. ಇದಕ್ಕೊಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಹೆಸರೇ DNA ಡಿಪೆಂಡೆಂಟ್. ಆ ಎನ್ಸೈಮ್ ಹೆಸರೇ DNA ಡಿಪೆಂಡೆಂಟ್. DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಆ ಎನ್ಸೈಮ್ ಹೆಸರು DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಈ ನೋಡಿ, ಇದು ಬೋರ್ಡ್ಗಾದರೆ ನೀಟ್ಗಾದರು. The enzyme involved in transcription is DNA dependent RNA polymerase. ಸರ್ ಹಂಗಂದ್ರೆ ಏನು ಸರ್, ಈ ಆರ್ ಎನ್ ಎ ಪಾಲಿಮರೇಸ್ಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ, ಅದರ ಫಂಕ್ಷನ್ನ ಡಿ ಎನ್ ಎನೇ ಡಿಸೈಡ್ ಮಾಡುತ್ತೆ ಅಂತ. ಸೊ ಡಿ ಎನ್ ಎ ಡಿಪೆಂಡೆಂಟ್ ಆರ್ ಎನ್ ಎ ಪಾಲಿಮರೇಸ್ ಇನ್ವಾಲ್ಡ್ ಇನ್ ಟ್ರಾನ್ಸ್ಕ್ರಿಪ್ಷನ್. ಈಗ ಹೇಗಾಗುತ್ತೆ ಟ್ರಾನ್ಸ್ಕ್ರಿಪ್ಷನ್ನು? ಈಗ ಈ ಡಿ ಎನ್ ಎ ಡಿಪೆಂಡೆಂಟ್ ಆರ್ ಎನ್ ಎ ಪಾಲಿಮರೇಸ್ ಎನ್ಸೈಮ್ ಇಲ್ಲಿ ಬಂದರೆ ಅದು ಮುಂದಕ್ಕೆ ಹೋಗ್ತಾ ಇದ್ದರೆ ಹೊಸ ಎಮ್ ಆರ್ ಎನ್ ಎ ಫಾರ್ಮ್ ಆಗುತ್ತೆ. ಹಾಗಾದರೆ ಡಿ ಎನ್ ಎ ಡಿಪೆಂಡೆಂಟ್ ಆರ್ ಎನ್ ಎ ಪಾಲಿಮರೇಸಲ್ಲಿ 5 ಪಾಲಿಪೆಪ್ಟೈಡ್ ಚೈನ್ಸ್ ಇರುತ್ತೆ. ಆಲ್ಫಾ, ಆಲ್ಫಾ 1, ಬೀಟಾ, ಬೀಟಾ 1, ಸಿಗ್ಮಾ ಅಂತಿರುತ್ತೆ. ಆಲ್ಫಾ, ಆಲ್ಫಾ 1, ಬೀಟಾ, ಬೀಟಾ 1, ಸಿಗ್ಮಾ ಫ್ಯಾಕ್ಟರ್ ಅಂತ ಇರುತ್ತೆ. ನೋಡಿ, ಬೋರ್ಡ್ಗೆ ಬರೆಯುವಾಗ ಡೀಟೇಲ್ಡಾಗಿ ಬರಿಬೇಕು. ಆರ್ ಎನ್ ಎ ಪಾಲಿಮರೇಸ್ ಆಲ್ಫಾ ಆಲ್ಫಾ 1, ಬೀಟಾ ಬೀಟಾ 1, ಸಿಗ್ಮಾ ಅಂತಿದೆ. ಈ 5 ಫ್ಯಾಕ್ಟರ್ಸ್ ಇದೆ. ಇವಾಗ ಸಪೋಸ್ ನಾನೊಂದು ವಾಲ್ ಕ್ಲಾಕ್ ತರ್ತೀನಿ ಮನೆಗೆ, ಗೋಡೆ ಹತ್ರ ಹೋಗಿ ಇಟ್ಬಿಟ್ರೆ ಅದು ನಿಲ್ಲುತ್ತಾ? ನಿಲ್ಲಲ್ಲ. ಗೋಡೆಗೆ ಒಂದು ಮೊಳೆ ಹೊಡಿಬೇಕು ತಾನೆ, ಮೊಳೆ ಹೊಡಿಬೇಕು. ಅದೇ ಥರ ಈ ಎನ್ಸೈಮ್ ಬಂದು ಡಿ ಎನ್ ಎ ಹತ್ರ ಎಲ್ಲೋ ಒಂದು ಕಡೆ ಅಟ್ಯಾಚ್ ಆಗಬೇಕು, ಎಲ್ಲಂದರೆ ಅಲ್ಲಿ ಅಟ್ಯಾಚ್ ಆಗಲ್ಲ. ಮತ್ತು ಟ್ರಾನ್ಸ್ಕ್ರಿಪ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಆವಾಗ ಏನು ಮಾಡುತ್ತೆ, ಈ ಟ್ರಾನ್ಸ್ಕ್ರಿಪ್ಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋದೇ ಈ ಸಿಗ್ಮಾ ಫ್ಯಾಕ್ಟರ್. ಈ ಸಿಗ್ಮಾ ಫ್ಯಾಕ್ಟರ್, ಅದಕ್ಕೆ ಸಿಗ್ಮಾ ಫ್ಯಾಕ್ಟರ್ ಇನಿಷಿಯೇಟ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತಾರೆ. ಇವಾಗ ಈ ಸಿಗ್ಮಾ ಫ್ಯಾಕ್ಟರು ಟ್ರಾನ್ಸ್ಕ್ರಿಪ್ಷನ್ನ, ಸೊ ಇಲ್ಲಿಂದ ಅಂದ್ಕೊಳ್ಳಿ, ಇಲ್ಲಿಂದ ಟ್ರಾನ್ಸ್ಕ್ರಿಪ್ಷನ್ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಈ ಸಿಗ್ಮಾ ಫ್ಯಾಕ್ಟರ್ ಬಂದು ಅಟ್ಯಾಚ್ ಆಗುತ್ತೆ. ಇವಾಗ ಆರ್ ಎನ್ ಎ ಪಾಲಿಮರೇಸಲ್ಲಿ ಏನೇನಿದೆ? ಆಲ್ಫಾ, ಆಲ್ಫಾ 1, ಬೀಟಾ, ಬೀಟಾ 1, ಸಿಗ್ಮಾ. ಈಗ ಈ ಸಿಗ್ಮಾ ಫ್ಯಾಕ್ಟರ್ ಬಂದು ಇಲ್ಲಿ ದಾರಿ ತೋರಿಸ್ತು, ನೋಡಿ ಇಲ್ಲಿಂದ ಮುಂದುವರಿಸಿ ಅಂತ. ಈ ಸಿಗ್ಮಾ ಫ್ಯಾಕ್ಟರ್ ಏನು ಮಾಡಿಬಿಡುತ್ತೆ ಗೊತ್ತಾ, ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಇನಿಷಿಯೇಟ್ ಮಾಡಿ ಸಿಗ್ಮಾ ಫ್ಯಾಕ್ಟರ್ ಆಚೆ ಬಂದುಬಿಡುತ್ತೆ. ಇವಾಗ ಆರ್ ಎನ್ ಎ ಪಾಲಿಮರೇಸಲ್ಲಿ ಏನೇನಿತ್ತು? ಆಲ್ಫಾ, ಆಲ್ಫಾ 1, ಬೀಟಾ, ಬೀಟಾ 1, ಸಿಗ್ಮಾ. ಈಗ ಸಿಗ್ಮಾ ಫ್ಯಾಕ್ಟರ್ ಟ್ರಾನ್ಸ್ಕ್ರಿಪ್ಷನ್ ಇನಿಷಿಯೇಟ್ ಮಾಡಿ ಆಚೆ ಬಂದ್ಬಿಡ್ತು. ಹಂಗಾದರೆ ಆರ್ ಎನ್ ಎ ಪಾಲಿಮರೇಸ್ ವಿತೌಟ್ ಸಿಗ್ಮಾ ಫ್ಯಾಕ್ಟರ್ ಈಸ್ ಕಾಲ್ಡ್ ಕೋರ್ ಎನ್ಸೈಮ್. ಸರ್ ಕೋರ್ ಎನ್ಸೈಮ್ ಅಂದರೆ ಏನು ಸರ್? ಆರ್ ಎನ್ ಎ ಪಾಲಿಮರೇಸಲ್ಲಿ ಸಿಗ್ಮಾ ಫ್ಯಾಕ್ಟರ್ನ ತೆಗೆದು ಹಾಕಿದರೆ ಕೋರ್ ಎನ್ಸೈಮ್ ಅಂತ ಕರಿತೀವಿ. ಇವಾಗ ಆ ಕೋರ್ ಎನ್ಸೈಮು ಹೀಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ, ಆವಾಗ ಹೊಸ ಆರ್ ಎನ್ ಎ ಹಿಂಗೆ ಫಾರ್ಮ್ ಆಗುತ್ತೆ. ಇದು ಬೇಸಿಕ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಈಗ ಬೇಸಿಕ್ ಏನು ಗೊತ್ತಿರಬೇಕು? ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಸಿಂಥಸಿಸ್ ಆಫ್ ಎಮ್ ಆರ್ ಎನ್ ಎ ಫ್ರಮ್ ಡಿ ಎನ್ ಎ ಈಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ಡಿ ಎನ್ ಎಯಿಂದ ಎಮ್ ಆರ್ ಎನ್ ಎ ಫಾರ್ಮ್ ಆಗೋದನ್ನು ಟ್ರಾನ್ಸ್ಕ್ರಿಪ್ಷನ್ ಅಂತೀವಿ. ಈ ಡಿ ಎನ್ ಎಲ್ಲಿ 2 ಸ್ಟ್ರ್ಯಾಂಡ್ ಇರುತ್ತೆ. ದೇರ್ ಆರ್ 2 ಸ್ಟ್ರ್ಯಾಂಡ್ಸ್. ಒನ್ ಈಸ್ ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡ್, ಅನದರ್ ಒನ್ ಈಸ್ ಸೆನ್ಸ್ ಸ್ಟ್ರ್ಯಾಂಡ್. ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೆಂಪ್ಲೇಟ್ ಸ್ಟ್ರ್ಯಾಂಡ್. ಸೆನ್ಸ್ ಸ್ಟ್ರ್ಯಾಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕೋಡಿಂಗ್ ಸ್ಟ್ರ್ಯಾಂಡ್. ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡ್ ಫಾರ್ಮ್ಸ್ ನ್ಯೂ ಎಮ್ ಆರ್ ಎನ್ ಎ. DNA dependent RNA polymerase helps in transcription. Sigma factor initiates transcription. Core enzyme continuous transcription. Ribonucleotides are assembled and new mRNA is formed in 5 prime 3 prime direction. ಈಗ ನೋಡಿ, antisense strand direction 3 prime 5 prime ಆಗಿರುತ್ತೆ, sense strand direction 5 prime 3 prime ಆಗಿರುತ್ತೆ. ಸೊ ಇದು 3 ಪ್ರೈಮ್ 5 ಪ್ರೈಮ್ ಇದೆ, ಹೊಸ ಎಮ್ ಆರ್ ಎನ್ ಎ 5 ಪ್ರೈಮ್ 3 ಪ್ರೈಮ್ ಬರ್ತಿದೆ, ಕಾಂಪ್ಲಿಮೆಂಟ್ರಿ ಬಂತು. ಇದು ಟ್ರಾನ್ಸ್ಕ್ರಿಪ್ಷನ್. ಈಗ ಈ ಟ್ರಾನ್ಸ್ಕ್ರಿಪ್ಷನ್ನು ಪ್ರೊಕ್ಯಾರಿಯೋಟ್ಸಲ್ಲಿ ಹೆಂಗೆ ನಡೆಯುತ್ತೆ, ಯುಕ್ಯಾರಿಯೋಟ್ಸಲ್ಲಿ ಹೆಂಗೆ ನಡೆಯುತ್ತೆ ಮತ್ತೆ ಸಪ್ರೇಟಾಗಿ ಅರ್ಥ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಇದು ಪ್ರೊಕ್ಯಾರಿಯೋಟ್ ಸಿಂಪಲ್, ಆದರೆ ಯುಕ್ಯಾರಿಯೋಟ್ಸ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ನಿಮ್ಗೆ ಇದು ಅರ್ಥ ಆಯಿತು ಅನಿಸುತ್ತೆ. ಈಗ ನಮಗಿಲ್ಲೇನೋ ಕೇಳಿದ್ರು, ಈಗ ನಾನು ಟ್ರಾನ್ಸ್ಕ್ರಿಪ್ಷನ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ನಿಮಗೇನೇ ಡೌಟ್ಸ್ ಇದ್ದರೂ, ಯಾವುದೇ ಟಾಪಿಕ್ ಕೇಳಬೇಕು ಅಂತ ಅನಿಸಿದ್ರು, ಕರ್ನಾಟಕದ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೀನಿ, ನೀವು ಕಾಮೆಂಟ್ ಸೆಕ್ಷನಲ್ಲಿ ಇಂಥ ಟಾಪಿಕ್ ಟೀಚ್ ಮಾಡಿ ಸರ್ ಅಂತ ಹೇಳಿ, ಖಂಡಿತವಾಗೂ ನಾನು ಅದನ್ನು ಟೀಚ್ ಮಾಡ್ತೀನಿ. ನಿಮಗೆ ಅರ್ಥ ಆಗೋ ರೇಂಜಲ್ಲಿ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನ ನಾನು ಪಡ್ತೀನಿ. ಈಗ ಟ್ರಾನ್ಸ್ಕ್ರಿಪ್ಷನ್ ನಾನು ಇಷ್ಟು ಹೇಳಿದೆ, ನಿಮಗೆ ಈಗ ಬೇಸಿಕ್ ಅರ್ಥ ಆಯ್ತಲ್ಲ. ಈಗ ನೋಡಿ, ಈಗ ಮಿನಿಮಮ್ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಈಗ ಟ್ರಾನ್ಸ್ಕ್ರಿಪ್ಷನ್ ಜನರಲ್ ಆಗಿ ಹೇಳಿದೆ. ಈಗ ಟ್ರಾನ್ಸ್ಕ್ರಿಪ್ಷನ್ ಇನ್ ಯು ಕ್ಯಾರಿಯೋಟ್ಸ್ ಅಂತ ಕೇಳ್ತಾರೆ. ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ ಇಲ್ಲೇ ಕನ್ಫ್ಯೂಸ್ ಆಗೋದು ಯು ಕ್ಯಾರಿಯೋಟ್ಸ್. ಇದನ್ನು ನಿಮ್ಗೆ ಅರ್ಥ ಮಾಡಿಸೋದಕ್ಕಿಂತ ಮುಂಚೆ ಐ ಶುಡ್ ಸೆಲ್ ಸಮಥಿಂಗ್. ಸಿ, ಇದೊಂದು ಡಿ ಎನ್ ಎ ಇದೆ ಅಂತ ಅಂದ್ಕೊಳ್ಳಿ. ಇದು ಡಿ ಎನ್ ಎ. ಡಿ ಎನ್ ಎಲ್ಲಿ ಯಾವ ಭಾಗದಲ್ಲಿ ಪ್ರೋಟೀನ್ ಸಿಂಥಸಿಸ್ಗೆ ಇನ್ಫಾರ್ಮೇಷನ್ ಇರುತ್ತೋ, ಡಿ ಎನ್ ಎ ಯಾವ ಭಾಗದಲ್ಲಿ ಪ್ರೋಟೀನ್ ಸಿಂಥಸಿಸ್ಗೆ ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ಎಕ್ಸಾನ್ ಅಂತ ಕರಿತೀವಿ. ಎಕ್ಸಾನ್ಸ್ ಆರ್ ದ ಕೋಡಿಂಗ್ ಸೀಕ್ವೆನ್ಸಸ್ ಆಫ್ ಡಿ ಎನ್ ಎ. ಯಾವ ಡಿ ಎನ್ ಎ ಭಾಗದಲ್ಲಿ ಪ್ರೋಟೀನ್ ಸಿಂಥಸಿಸ್ಗೆ ಇನ್ಫಾರ್ಮೇಷನ್ ಇರಲ್ವೋ ಅದನ್ನು ಇಂಟ್ರಾನ್ ಅಂತ ಕರಿತೀವಿ. ಎಕ್ಸಾನ್ ಅಂದ್ರೇನು? ಕೋಡಿಂಗ್ ಸೀಕ್ವೆನ್ಸಸ್ ಆಫ್ ಡಿ ಎನ್ ಎ. ಇಂಟ್ರಾನ್ ಅಂದ್ರೇನು? ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಆಫ್ ಡಿ ಎನ್ ಎ. ಸರ್, ಹಂಗಂದ್ರೆ ಏನು ಸರ್? ಎಲ್ಲಿ ಮಾಹಿತಿ ಇರುತ್ತದೋ ಅದು ಎಕ್ಸಾನ್, ಎಲ್ಲಿ ಮಾಹಿತಿ ಇರುವುದಲ್ಲವೋ ಅದು ಇಂಟ್ರಾನ್. Coding sequences of eukaryotic gene are called exons. Non-coding sequences of eukaryotic gene are called introns. Exon ide, intron ide. Exon ide, intron ide. Exon ide, intron ide. Inge eukaryotic gene iruttidara. Iga namma prashne, eukaryotes alli transcription explain madbeku nanu. Are illi exon ide, illi intron ide, exon ide, intron ide. Ivaga illi exon alli information ideyalva? Ide. ಇಂಟ್ರಾನಲ್ ಇಲ್ಲ ಅಲ್ವಾ? ಇಲ್ಲ. ಎಕ್ಸಾನಲ್ ಇದೆ, ಇಂಟ್ರಾನಲ್ ಇಲ್ಲ. ಎಕ್ಸಾನಲ್ ಇದೆ, ಇಂಟ್ರಾನಲ್ ಇಲ್ಲ. ಇವಾಗ ನಿಮ್ಗೆ ಅರ್ಥ ಆಯಿತು. ಈಗ ನಾನು ಟ್ರಾನ್ಸ್ಕ್ರಿಪ್ಷನ್ ಹೇಳ್ಕೊಂಡು ಬರ್ತೀನಿ. ಯು ಕ್ಯಾರಿಯೋಟಿಕ್ ಜೀನ್ ಇಸ್ ಕಾಲ್ಡ್ ಸ್ಪ್ಲಿಟ್ ಜೀನ್. ಸರ್, ಹಂಗಂದ್ರೆ ಏನು ಸರ್? ಯು ಕ್ಯಾರಿಯೋಟಿಕ್ ಜೀನನ್ನು ನಾವು ಸ್ಪ್ಲಿಟ್ ಜೀನ್ ಅಂತ ಕರಿತೀವಿ. ಅಂದರೆ ಯು ಕ್ಯಾರಿಯೋಟಿಕ್ ಜೀನ್ ಇಸ್ ಕಾಲ್ಡ್ ಸ್ಪ್ಲಿಟ್ ಜೀನ್ ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ ಬೋತ್ ಎಕ್ಸಾನ್ಸ್ ಆ್ಯಂಡ್ ಇಂಟ್ರಾನ್ಸ್. Prokaryotic gene is called unsplit gene because it consists of only exons. Prokaryotic gene alli introns iralla. Eukaryotic genes alli exons, introns irutte. Exons prokaryotes alli irutte, eukaryotes alli irutte. Iga nan transcription helta bartini. Transcription in eukaryotes. ನೋಡಿ, ಇದು ಕೇಳಿದಾಗ ಬೋರ್ಡಲ್ಲೂ ಲೆಂತಿ ಕೇಳ್ತಾರೆ ಮತ್ತು ನೀಟ್ಗೂ ಕೇಳ್ತಾರೆ. ನಿಮ್ಗೆ ಇದು ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಇರಬೇಕು. ಈಗ ಅವರು ಎಕ್ಸ್ಪ್ಲೇನ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯುಕ್ಯಾರಿಯೋಟ್ಸ್ ಅಂತ ಕೇಳಿದ್ರೆ, ಫಸ್ಟ್ ಡೆಫಿನೇಷನ್: ದ ಸಿಂಥಸಿಸ್ ಆಫ್ mRNA from DNA is called transcription. DNA-dependent RNA polymerase helps in transcription. There are two strands, antisense strand and sense strand. Antisense strand produces new mRNA. Antisense strand also called template strand, and sense strand is also called coding strand. ಇಷ್ಟು ಬರೆದ್ಬಿಟ್ಟು ಈಗ ನಾವಲ್ಲಿ ಕರೆಕ್ಟಾಗಿ ಹೇಳ್ತಾ ಹೋಗಬೇಕು. ವಿ ಶುಡ್ ಕ್ಲಿಯರ್ಲಿ ಟೆಲ್ ಈ ಯುಕ್ಯಾರಿಟಿಕ್ ಜೀನ್. ಯುಕ್ಯಾರಿಟಿಕ್ ಜೀನ್ ಸೇಮ್ ನಾನು ಹೇಳಿದೆ. ಇಲ್ಲಿ ಯುಕ್ಯಾರಿಟಿಕ್ ಜೀನ್ ನಾನೇ ಆಗಲೇ ಏನು ಹೇಳಿದೆ, ಈ ಆ್ಯಂಟಿಸೆನ್ಸ್ ಸ್ಟ್ಯಾಂಡ್ ಡೈರೆಕ್ಷನ್ನು 3' 5' ಇರುತ್ತೆ, ಇದು 5' 3' ಇರುತ್ತೆ. ನಾನು ಹೇಳಿದೆ ಇದು ಸೆನ್ಸ್ ಸ್ಟ್ರ್ಯಾಂಡು, ಇದು ಸೆನ್ಸ್ ಸ್ಟ್ರ್ಯಾಂಡು ಅಂತ ಹೇಳಿದ್ದೆ. ಇದು ಸೆನ್ಸ್ ಸ್ಟ್ರ್ಯಾಂಡು, ಇದು ಆ್ಯಂಟಿಸೆನ್ಸ್ ಸ್ಟ್ರ್ಯಾಂಡ್ ಅಂತ ಹೇಳಿದೆ. ಆ್ಯಂಟಿಸೆನ್ಸ್ ಸ್ಟ್ರ್ಯಾಂಡ್ ಅಂತ ಹೇಳಿದೆ. ಆ್ಯಂಟಿಸೆನ್ಸ್ ಸ್ಟ್ರ್ಯಾಂಡ್, ಇದಕ್ಕೆ ಇನ್ನೊಂದು ಹೆಸರು ನಾನು ಕೋಡಿಂಗ್ ಸ್ಟ್ಯಾಂಡ್ ಅಂತ ಹೇಳಿದೆ, ಇದಕ್ಕೆ ಇನ್ನೊಂದು ಹೆಸರು ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಹೇಳಿದೆ. ಈಗ ಯುಕ್ಯಾರಿಯೋಟ್ಸಲ್ಲಿ ಏನಾಗುತ್ತೆ ಗೊತ್ತಾ? ಇಲ್ಲಿ ಎಕ್ಸಾನ್ ಇರುತ್ತೆ, ಇಲ್ಲಿ ಇಂಟ್ರಾನ್ ಇರುತ್ತೆ. ಎಕ್ಸಾನ್ ಇರುತ್ತೆ, ಇಂಟ್ರಾನ್ ಇರುತ್ತೆ. ಎಕ್ಸಾನ್ ಇರುತ್ತೆ, ಇಂಟ್ರಾನ್ ಇರುತ್ತೆ. ನೋಡಿ, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಡಿ ಎನ್ ಎ ಡಿಪೆಂಡೆಂಟ್ ಆರ್ ಎನ್ ಎ ಪಾಲಿಮರೇಸ್ ಅನ್ನೋ ಎನ್ಸೈಮ್ ಬಂದು ಟ್ರಾನ್ಸ್ಕ್ರಿಪ್ಷನ್ ಮಾಡುತ್ತೆ. ಸೇಮ್ ಆಗಲೇ ಹೇಳಿದ್ನಲ್ಲ, ಸಿಗ್ಮಾ ಫ್ಯಾಕ್ಟರ್ ಬಂದು ದಾರಿ ತೋರಿಸುತ್ತೆ, ಕೋರ್ ಎನ್ಸೈಮ್ ಕಂಟಿನ್ಯೂ ಮಾಡುತ್ತೆ. ಅದಾದಾಗ ಟ್ರಾನ್ಸ್ಕ್ರಿಪ್ಷನ್ ಆಗಿಬಿಟ್ಟು ಹೊಸ mRNA ಬಂದ್ಬಿಡುತ್ತೆ. ಹೊಸ mRNA ಬಂದ್ಬಿಡುತ್ತೆ. ಈ ಹೊಸ mRNAಲಿ ಟ್ವಿಸ್ಟ್ ಏನು ಅಂದರೆ, ಈ ಹೊಸ mRNAಲಿ ಎಕ್ಸಾನೂ ಬಂದ್ಬಿಡುತ್ತೆ, mRNAಗೆ ಇಂಟ್ರಾನೂ ಬರುತ್ತೆ, mRNAಗೆ ಎಕ್ಸಾನೂ ಬರುತ್ತೆ, ಇಂಟ್ರಾನೂ ಬರುತ್ತೆ, mRNAಗೆ ಎಕ್ಸಾನೂ ಬಂದ್ಬಿಡುತ್ತೆ, ಇಂಟ್ರಾನೂ ಬಂದ್ಬಿಡುತ್ತೆ. ಅದರ ಅರ್ಥ ಇನ್ಫಾರ್ಮೇಷನ್ ಇಲ್ಲಿರುತ್ತೆ, ಇಲ್ಲಿರಲ್ಲ, ಇಲ್ಲಿರುತ್ತೆ, ಇಲ್ಲಿರಲ್ಲ. ಇವಾಗ ಯುಕ್ಯಾರಿಯೋಟ್ಸಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ಒಂದು ಆರ್ ಎನ್ ಎ ಬಂತು. ಆ ಆರ್ ಎನ್ ಎನ HNRNA ಅಂತ ಕರಿತೀವಿ. ಎಟಿರೋ ನ್ಯೂಕ್ಲಿಯರ್ ಆರ್ ಎನ್ ಎ ಆರ್ ಎಟಿರೋಜಿನಸ್ ಆರ್ ಎನ್ ಎ. ಸರ್, ಹಂಗಂದ್ರೆ ಏನು ಸರ್? ಆರ್ ಎನ್ ಎ ವಿತ್ ಬೋತ್ ಎಕ್ಸಾನ್ಸ್ ಆ್ಯಂಡ್ ಇಂಟ್ರಾನ್ಸ್. is called heteronuclear RNA. ಆದರೆ ಎಕ್ಸಾನಲ್ ಇನ್ಫಾರ್ಮೇಷನ್ ಇದೆ, ಇಂಟ್ರಾನಲ್ ಇಲ್ಲ. ಈಗ ಆ mRNA ಟ್ರಾನ್ಸ್ಕ್ರಿಪ್ಷನ್ಗೆ ಹೋಗಿ ಅಂದರೆ ಅಮೈನ್ ಆ್ಯಸಿಡ್ನ ಅಸೆಂಬಲ್ ಮಾಡಬೇಕು. ಇವಾಗ ನಮಗೆ ಇಂಟ್ರಾನ್ಸ್ ಬೇಡ, ಇಂಟ್ರಾನ್ಸ್ ತೆಗಿಬೇಕು. ಆವಾಗ ರಿಮೂವಲ್ ಆಫ್ ಇಂಟ್ರಾನ್ಸ್ ಆ್ಯಂಡ್ ಜಾಯ್ನಿಂಗ್ ಆಫ್ ಎಕ್ಸಾನ್ಸ್ ಈಸ್ ಕಾಲ್ಡ್ RNA splicing, RNA splicing, RNA splicing ಅಂದರೆ removal of introns and joining of exons is called RNA splicing. ಸೊ ನಿಮಗೆ ಗೊತ್ತಿರಬೇಕು, RNA ಸ್ಪ್ಲೈಸಿಂಗು ಯೂಕ್ಯಾರಿಯೋಟ್ಸಲ್ಲಿ ಮಾತ್ರ ನಡೆಯುತ್ತೆ. ಹೆಟೆರೋನ್ಯೂಕ್ಲಿಯರ್ RNA ಯೂಕ್ಯಾರಿಯೋಟ್ಸಲ್ಲಿ ಮಾತ್ರ ಬರುತ್ತೆ. ಇದೇನು ನಡೀದೆ ಆಗಲೇ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಅದೇ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್. ಸೊ ಈಗ ನಮಗೇನೆಲ್ಲ ಗೊತ್ತಿರಬೇಕು, ಟ್ರಾನ್ಸ್ಕ್ರಿಪ್ಷನ್, ದ ಸಿಂಥಸಿಸ್ ಆಫ್ mRNA ಫ್ರಮ್ DNA is called transcription. DNA dependent RNA polymerase helps in transcription. DNA dependent RNA polymerase consists of 5 polynucleotide strands: alpha, alpha 1, beta, beta 1, sigma. Sigma initiates transcription. Core enzyme continuous transcription. In case of eukaryotes, eukaryotic gene is split gene, which means it consists of both exons and introns. Coding sequences of eukaryotic genes are called exons. Non-coding sequences of eukaryotic gene are called introns. There are two strands in DNA, antisense strand and sense strand. Antisense strand synthesizes new mRNA. Antisense strand is also called as template strand. Sense strand is also called as coding strand. The newly formed mRNA is called heteronuclear RNA. RNA with both exons and introns is called heteronuclear RNA. ನಮಗೆ introns ಬೇಕಾಗಿಲ್ಲ. The removal of introns and joining of exons is called RNA splicing. ಇದು ಟ್ರಾನ್ಸ್ಕ್ರಿಪ್ಷನ್. ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಇದು ನೀಟಾಗಿ ಒಂದು ಸಲ ಅಲ್ದಿದ್ರೆ ಎರಡು ಸಲ ನೋಡಿ, ನೀಟಾಗಿ ನೋಟ್ಸ್ ಮಾಡಿ. ಬೋರ್ಡ್ ಎಕ್ಸಾಮ್ ಬರೆಯೋರು ಫಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು ಅಂತ ಡೆಫಿನೇಷನ್ ಬರೀಬೇಕು. ಮತ್ತೆ ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಪ್ರೊಕ್ಯಾರಿಯೋಟ್ಸಲ್ಲಿ ಆದರೆ ಸೈಟೋಪ್ಲಾಸಮಲ್ಲಿ ನಡೆಯುತ್ತೆ. ಬಿಕಾಸ್ ಪ್ರೊಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯಸ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ, ಬಿಕಾಸ್ ಅಲ್ಲಿ ನ್ಯೂಕ್ಲಿಯರ್ ಮೆಮ್ರೇನ್ ಎಲ್ಲ ಇರಲ್ಲ. ಅದೇ ಟ್ರಾನ್ಸ್ಕ್ರಿಪ್ಷನ್ ಯೂಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯಸ್ಸಲ್ಲಿ ನಡೆಯುತ್ತೆ. ಇದು ಲೊಕೇಶನ್ ಗೊತ್ತಿರಬೇಕು. ಟ್ರಾನ್ಸ್ಕ್ರಿಪ್ಷನ್ ಪ್ರೊಕ್ಯಾರಿಯೋಟ್ಸಲ್ಲಿ ಸೈಟೋಪ್ಲಾಸಮಲ್ಲಿ ನಡೆದ್ರೆ ಯೂಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯಸ್ಸಲ್ಲಿ ನಡೆಯುತ್ತೆ. ಎನ್ಸೈಮ್ ಯಾವುದು? ಡಿ ಎನ್ ಎ ಡಿಪೆಂಡೆಂಟ್ RNA ಪಾಲಿಮರೇಸ್. ಎರಡು ಸ್ಟ್ಯಾಂಡು ಈ ಥರ ಬರ್ಕೊಂಡು ಹೋಗಬೇಕು. ಒಳ್ಳೆಯದಾಗಲಿ. ಟ್ರಾನ್ಸ್ಕ್ರಿಪ್ಷನ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಟೇಕ್ ಕೇರ್. ನಮಸ್ತೆ. ನನ್ನ ಹೆಸರು ಪ್ರದೀಪ್ ಈಶ್ವರ್, ಪರಿಶ್ರಮ ನೀಟ್ ಅಕಾಡೆಮಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.